ಶಂಕರ್ ನಾಗ್ ಕಾರ್ ಅಪಘಾತ ನೆನೆದ ಬಾಲಿವುಡ್ ನಟಿ ಸ್ಯಾಂಡಲ್ವುಡ್ ಸಿನಿರಂಗಕ್ಕೆ ಅದೊಂದು ಕರಾಳ ದಿನ. 1990ರ ಸೆಪ್ಟೆಂಬರ್ 30 ಆಟೋ ರಾಜ ಶಂಕರ್ ನಾಗ್ ವಿಧಿವಶರಾದ ದಿನ. ಇದು ಸ್ಯಾಂಡಲ್ವುಡ್ಗೆ ಕರಾಳ ದಿನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಮಟ್ಟಕ್ಕೆ ಚಿತ್ರರಂಗದಲ್ಲಿ ಪರಿಣಾಮ ಬೀರಿದೆ. ಇದೀಗ ಶಂಕರ್ ನಾಗ್ ಅವರನ್ನ ಬಾಲಿವುಡ್ ನಟಿ ದೀಪಿಕಾ ಚಿಕ್ಲಿಯಾ ನೆನೆದಿದ್ದಾರೆ. ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿ ತಮ್ಮ ಹೊಸ ಐಡಿಯಾ ಸಿನಿಮಾ ತಂತ್ರಜ್ಞಾನದ ಮೂಲಕ ಸ್ಯಾಂಡಲ್ವುಡ್ ಸಿನಿ ಜಗತ್ತನ್ನು ಶ್ರೀಮಂತಗೊಳಿಸುವತ್ತ ಹೆಜ್ಜೆ ಇಟ್ಟಿದ್ದ ಶಂಕರ್ ನಾಗ್ 1990ರಲ್ಲಿ ಕಾರು ಅಪಘಾತದಲ್ಲಿ ಸಾವನ್ನಪ್ಪುತ್ತಾರೆ. ಈ ಮೂಲಕ ಕನ್ನಡಿಗರ ಮನದಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ. ಆ ರೀತಿ ಪ್ರಭಾವ ಬೀರಿದ ಅತ್ಯದ್ಭುತ ನಟ ಶಂಕರ್ ನಾಗ್. ಇದೀಗ ಶಂಕರ್ ನಾಗ್ ಕುರಿತು ಬಾಲಿವುಡ್ ನಟಿ ದೀಪಿಕಾ ಚಿಕ್ಲಿಯಾ ನೆನೆದಿದ್ದಾರೆ. ಹೌದು, ಶಂಕರ್ ನಾಗ್ ಅಪಘಾತದ ಸಂದರ್ಭವನ್ನ ನೆನೆದು ಅವರೊಟ್ಟಿಗೆ ಅಭಿನಯಿಸಿದ ಹೊಸ ಜೀವನ ಸಿನಿಮಾದ ಹಾಡನ್ನ ಹಂಚಿಕೊಂಡಿದ್ದಾರೆ. ಲಾಲಿ 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 ಜೋ, ನನ್ನ ಬಾಳಿನ ಬಂಗಾರ ಜೋ ಎಂಬ ಎವರ್ಗ್ರೀನ್ ಹಾಡನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ಈ ವಿಡಿಯೋಗೆ ಸಾಲುಗಳನ್ನ ಬರೆದಿರುವ ಅವರು, ಈ ಹಾಡು ಹೊಸ ಜೀವನ ಚಿತ್ರದ್ದು. ಈ ಸಿನಿಮಾದ ಲಾಸ್ಟ್ ಶೆಡ್ಯೂಲ್ ಮುಗಿಸಿದ ನಂತರ ನಟ ಶಂಕರ್ ನಾಗ್ ಅವರು ಕಾರು ಅಪಘಾತವಾಗಿ ಮೃತರಾದರು. ಆ ಸುದ್ದಿ ಕೇಳಿದ ನನಗೆ ತುಂಬಾ ಶಾಕ್ ಆಗಿತ್ತು. ಅದರಿಂದ ಹೊರಬರಲು ತುಂಬಾ ಸಮಯ ಬೇಕಾಯಿತು. ಈ ಚಿತ್ರ ಸಹ ಇತಿಹಾಸದಲ್ಲೇ ದೊಡ್ಡ ಯಶಸ್ಸು ಕಂಡಿತು. ಆದರೆ ನಾವು ಎಂತಹ ದೊಡ್ಡ ನಷ್ಟ ಅನುಭವಿಸಿದೆವು, ನನ್ನ ಸಹನಟ ಶಂಕರ್ ನಾಗ್ ಅವರನ್ನೇ ಕಳೆದುಕೊಂಡೆವು ಎಂದು ಭಾವುಕರಾಗಿ ಬರೆದುಕೊಂಡಿದ್ದಾರೆ. ಬಾಲಿವುಡ್ ನಟಿ ದೀಪಿಕಾ ಚಿಕ್ಲಿಯಾ 1983ರಲ್ಲಿ ಹಿಂದಿ ಚಿತ್ರರಂಗಕ್ಕೆ ಕಾಲಿಟ್ಟರು. ಆದರೆ ಅವರು ಜನಪ್ರಿಯವಾಗಿದ್ದು 1987-88ರ ಅವಧಿಯಲ್ಲಿ ಪ್ರಸಾರವಾದ ರಾಮಾಯಣ ಧಾರಾವಾಹಿ ಮೂಲಕ. ಈ ಧಾರಾವಾಹಿಯಲ್ಲಿ ಅವರು ಸೀತೆಯಾಗಿ ಅಭಿನಯಿಸಿದ್ದಾರೆ. ನಂತರ ಅವರಿಗೆ ಕನ್ನಡದಲ್ಲೂ ಅವಕಾಶ ಸಿಗಲು ಆರಂಭಿಸಿತು. ಮಂಡ್ಯದ ಗಂಡು ಅಂಬರೀಷ್ ಜೊತೆ ಇಂದ್ರಜಿತ್ ಸಿನಿಮಾದಲ್ಲಿ ನಟಿಸಿದ್ರು. ಆ ನಂತರ ಶಂಕರ್ ನಾಗ್ ಜೊತೆ ಹೊಸ ಜೀವನ ಸಿನಿಮಾದಲ್ಲಿ ತೆರೆ ಹಂಚಿಕೊಂಡಿದ್ರು. ಹೆಚ್.ಆರ್. ಭಾರ್ಗವ ಅವರ ನಿರ್ದೇಶನದಲ್ಲಿ ಶಂಕರ್ ನಾಗ್ ಮತ್ತು ದೀಪಿಕಾ ನಟಿಸಿದ ಹೊಸ ಜೀವನ ಚಿತ್ರ ತಮಿಳಿನ ಪಧಿಯ ಪಾದೈನ ರೀಮೇಕ್ ಆಗಿತ್ತು. ಅಲ್ಲದೆ ಹೊಸ ಜೀವನ ಚಿತ್ರಕ್ಕೆ ಹಂಸಲೇಖ ಅವರು ಸಂಗೀತ ಸಂಯೋಜಿಸಿದ್ರು. ಈ ಚಿತ್ರದ ಹಾಡುಗಳು ದೊಡ್ಡ ಹಿಟ್ ಆಗಿದ್ವು. ಈಗಲೂ ಸಹ ಎವರ್ಗ್ರೀನ್ ಹಾಡುಗಳಾಗಿವೆ. ಕೇವಲ 12 ವರ್ಷಗಳ ಕಾಲ ಚಿತ್ರರಂಗದಲ್ಲಿದ್ದ ಶಂಕರ್ ನಾಗ್ ಸುಮಾರು 90ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ರು. ಸಾಕಷ್ಟು ಸಿನಿಮಾಗಳಿಗೆ ನಿರ್ದೇಶನ ಮಾಡಿದ್ರು. ಸಿನಿಮಾ ಮಾತ್ರವಲ್ಲದೆ ರಂಗಭೂಮಿ ಧಾರಾವಾಹಿ ಕ್ಷೇತ್ರಗಳಲ್ಲೂ ಗುರುತಿಸಿಕೊಂಡಿದ್ರು. 1990ರ ಸೆಪ್ಟೆಂಬರ್ 30ರಂದು ಸಿನಿಮಾ ಮುಹೂರ್ತಕ್ಕಾಗಿ ಉತ್ತರ ಕರ್ನಾಟಕದ ಕಡೆಗೆ ಹೊರಟಿದ್ದ ಶಂಕರ್ ನಾಗ್ ದಾವಣಗೆರೆ ಬಳಿಯ ಆನಗೋಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.